ಡಾರ್ಲಿಂಗ್, ಡಾರ್ಲಿಂಗ್ ಪ್ಲೀಸ್ ಸ್ವಲ್ಪ ಶೂ ಬಿಚ್ತೀರಾ? ತುಂಬಾ ನೋವುತ್ತಿದೆ, ಪ್ಲೀಸ್ ಸ್ವಲ್ಪ ಶೂ ಬಿಚ್ತೀರಾ? ಡಾರ್ಲಿಂಗ್, ನಿಮ್ಮ ಅಪ್ಪ ಬಿತ್ತಾನ? ಏಯ್ ಸಾಕ್ಸ್, ನಿಮ್ಮ ಅಪ್ಪ ಬಿತ್ತಾನ? ಬಿಚ್ಚೆ, ಬಿಚ್ಚೆ. ಹಲೋ ಮಿಸ್ಟರ್, ನನ್ನ ಮಗಳು ಹೇಳಿದ್ದು ಕೇಳಿಸ್ಲಿಲ್ವಾ? ನಿಮ್ ಮಗಳು ಸಾಕ್ಸ್ ಬಿಚ್ಚಕ್ಕಲ್ಲ ನಾನು ಬಂದಿರೋದು. ಮತ್ತಿನ್ನೇನು ಬಿಟ್ಟಿಕೊಳ್ತೀನಕ್ಕ ಬಂದಿದ್ಯಾ? ಹೆಂಡತಿ ಗುಲಾಮ್ನಾಗ ಬದುಕೋ ನಿನ್ನಂತ ಮುಟ್ಟಾಳರಿಗೆ ಇದಕ್ಕಿಂತ ಕಿತ್ತಾಕೋ ಇನ್ನೇನು ಕೆಲಸ ಇದೆ? ಅಮ್ಮ, ಅಯ್ಯೋ, ಅಯ್ಯಮ್ಮ, ಅಮ್ಮ, ಅಯ್ಯಪ್ಪ, ಅಯ್ಯಪ್ಪ. ಯಾಕೆ ನನ್ನ ಕಾಲಕ್ಕೆ ನೀವು ಒತ್ತುತ್ತಾ ಇದ್ದೀರಾ? ಅಯ್ಯಯ್ಯೋ, ಇದ್ರಲ್ಲಿ ತಪ್ಪೇನೇ ಇದೆ? ಗಂಡ ಹೆಂಡತಿ ಅಂದ ಮೇಲೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕು ಕಣೆ, ಇಲ್ಲಾಂದ್ರೆ ಗಂಡ ಹೆಂಡತಿಯಾಗಿ ಏನೇ ಪ್ರಯೋಜನ? ಈ ಮಾತು ನೀವ್ ಹೇಳ್ತಾ ಇದ್ದೀರಾ? ಅಯ್ಯಯ್ಯೋ, ನಾನೇನಾದ್ರೂ ಆಡ್ಬಾರ್ದು ಮಾತಾಡದ್ನ? ಅಯ್ಯೋ, ಹಾಗಲ್ಲ ರೀ, ಮದುವೆ ಆದಾಗ್ಲಿಂದ ಇವತ್ತವರೆಗೂ ನಿಮ್ ಕಷ್ಟ ಸುಖ ಏನು ಅಂತ ಒಂದು ಸಲ ನಾನು ವಿಚಾರಿಸ್ಲಿಲ್ಲ. ನೀವು ಊಟ ಮಾಡಿದ್ರ, ತಿಂಡಿ ತಿಂದ್ರ ಅಂತ ಒಂದು ಸಲ ನಾನು ಕೇಳಲಿಲ್ಲ. ಗಂಡ ಅನ್ನೋ ಕನಿಗರ ತೋರಿಸ್ದೆ, ಪ್ರತಿ ಸಲನೂ ನಿಮ್ಗೆ ಅವಮಾನ ಮಾಡಿದೆ, ಕಾಲ್ ಕಸಕಿದ್ದು ಕಡೆಯಾಗಿ ನೋಡ್ಕೊಂಡೆ, ನಾಯ್ತರ ಕಂಡೆ. ಈಗ್ಲಾದ್ರೂ ನಿನ್ ತಪ್ಪೇನು ಅಂತ ನಿನಗೆ ಅರ್ಥ ಆಯ್ತಲ್ಲ, ಈ ಗಂಡನ ಮೇಲೆ ಏನು ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ. ಇವತ್ತೊಂದೇ ಒಂದಿನ ನಾನು ಕೆಲಸ ಮಾಡಿದ್ಕೆ ನನ್ ಕೈ ಕಾಲೆಲ್ಲ ಎಷ್ಟೊಂದು ನೋವಾಗ್ತಿದೆ. ನಮ್ಮ ಅತ್ತಿಗೆ ಮನೆ ಕೆಲಸ ಎಲ್ಲ ಒಬ್ಳೆ ಮಾಡ್ತಾ ಇದ್ಲಲ್ಲ, ಅಯ್ಯೋ ಪಾಪ, ಅವಳಿಗೆಷ್ಟೊಂದು ಕಷ್ಟ ಆಗಿರ್ಬೇಕು, ಅವಳ ಮನ್ಸಿಗೆ ಎಷ್ಟೊಂದು ನೋವಾಗಿರ್ಬೇಕ್ರಿ. ನಿಜವಾಗ್ಲೂ ಅತ್ತಿಗೆ ದೇವತೆರಿ. ಓ ಕಣೆ, ನಾವು ಕಷ್ಟಪಟ್ಟಾಗ್ಲೆ ಬೇರೆಯವ್ರ ಕಷ್ಟ ಏನು ಅಂತ ಅರ್ಥ ಆಗೋದು. ನನಗೆ ಈಗ ಅರ್ಥ ಆಗ್ತಾ ಇದೆ ನೀವೆಷ್ಟೊಂದು ಕಷ್ಟಪಟ್ಟಿರ್ಬೋದು ಅಂತ. ನಾನು ದಾರಿಗೆ ಬಂದ್ಲು ಚಿನ್ನ, ಹಂಗಾರೆ ಒಂದೇ ಒಂದ್ಸಲ ಸೀನ್ ಬಿಡ್ಲ. ಡಾರ್ಲಿಂಗ್, ಡಾರ್ಲಿಂಗ್ ಪ್ಲೀಸ್ ಸ್ವಲ್ಪ ಶೂ ಬಿಚ್ತೀರಾ? ತುಂಬಾ ನೋವುತ್ತಿದೆ, ಪ್ಲೀಸ್ ಸ್ವಲ್ಪ ಶೂ ಬಿಚ್ತೀರಾ? ಡಾರ್ಲಿಂಗ್, ನಿಮ್ಮ ಅಪ್ಪ ಬಿತ್ತಾನ? ಏಯ್ ಸಾಕ್ಸ್, ನಿಮ್ಮ ಅಪ್ಪ ಬಿತ್ತಾನ? ಬಿಚ್ಚೆ, ಬಿಚ್ಚೆ. ಹಲೋ ಮಿಸ್ಟರ್, ನನ್ನ ಮಗಳು ಹೇಳಿದ್ದು ಕೇಳಿಸ್ಲಿಲ್ವಾ? ನಿಮ್ ಮಗಳು ಸಾಕ್ಸ್ ಬಿಚ್ಚಕ್ಕಲ್ಲ ನಾನು ಬಂದಿರೋದು. ಮತ್ತಿನ್ನೇನು ಬಿಟ್ಟಿಕೊಳ್ತೀನಕ್ಕ ಬಂದಿದ್ಯಾ? ಹೆಂಡತಿ ಗುಲಾಮ್ನಾಗ ಬದುಕೋ ನಿನ್ನಂತ ಮುಟ್ಟಾಳರಿಗೆ ಇದಕ್ಕಿಂತ ಕಿತ್ತಾಕೋ ಇನ್ನೇನು ಕೆಲಸ ಇದೆ? ನಿಮ್ಮ ಅಪ್ಪ ಏನು ಕೊಟ್ಟಿಟ್ಟಿದ್ನ ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಿದ್ದಿರೋದಕ್ಕೆ? ನನ್ನ ಮಗಳು ಏನು ಹೇಳ್ತಾಳೋ ಆ ಕೇಳ್ಕೊಂಡು ಬಿದ್ದಿರೋ ಆಗಿದ್ರೆ ಬಿದ್ದಿರು, ಇಲ್ಲ ಅಂತಂದ್ರೆ ಫುಟ್ಬಾಲ್ ಆಗಿ ಹೋಗ್ತೀಯ ರಾಸ್ಕಲ್. ಇನ್ನೊಂದು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ತಂದೆ ತಾಯಿಗಳ ಆಟದ ವಸ್ತುವಾಗಿ ನಿಮ್ಮ ಗುಲಾಮ್ನಾಗ ಬದುಕಕ್ಕೆ ಬಂದಿದ್ದೀನಲ್ಲ, ನನ್ನ ಎಕ್ಕಡ ತಗೊಂಡು ನಾನೇ ಹೊಡ್ಕೋಬೇಕು ಮಿಸ್ಟರ್ ಪ್ರಸಾದ್. ಅಂದ್ರೆ ಒಂದು ಮದುವೆ ಆಗಿ ಇನ್ನೊಂದು ಮದುವೆ ಆಗಕ್ ಹೊರಟಿದ್ಯಾ? ನಾಚಿಕೆ ಆಗಲ್ಲ ನಿನಗೆ? ಡ್ಯಾಡಿ, ಯು ಮೀನ್ ಸೆಕೆಂಡ್ ಹ್ಯಾಂಡ್? ಎಸ್ ಎಸ್. ಕಂಡು ಕಂಡು ಹುಡುಗರ ಜೊತೆ ಚಕ್ಕಂದ ಆಟಾಡಲ್ಲ ನಿಮ್ ಮಗಳು, ಇವಳಿಗೆ ಆಗ್ಬೇಕು ನಾಚಿಕೆ, ನನಗಲ್ಲ. ಮಿಸ್ಟರ್ ರಘು, ಐ ಸೇ ಜಸ್ಟ್ ಸ್ಟಾಪ್ ಇಟ್, ಓಕೆ? ನನ್ನ ಆಸ್ತಿಗೋಸ್ಕರ ಜುಲ್ಲು ಸುರಿಸ್ಕೊಂಡು ಬಂದಿರೋ ನಾಯಿ ನೀನು. ಇನ್ನು
ಹೆಚ್ಚಿಗೆ ಮಾತಾಡಿದರೆ ನಾನು ಮಾತಾಡಲ್ಲ, ನನ್ನ ಬೂಟ್ ಮಾತಾಡತ್ತೆ. ಔಟ್. ನಿನ್ನ ಮಗಳ ಅಂದಾಚಂದಕ್ಕಾಗ್ಲಿ ನಿನ್ನ ದುಡ್ಡಿಗಾಗ್ಲಿ ನಾನು ಬಂದು ಬಿದ್ದಿಲ್ಲ. ಇವಳ ಜೊತೆ ಸಂಸಾರ ಮಾಡಿಬಿಟ್ರೆ ತಿನ್ನೋ ಅನ್ನನೂ ಮಣ್ಣಾಗ್ಬಿಡುತ್ತೆ. ಗುಡ್ ಬೈ. ನಿಮ್ಮ ಸಹವಾಸನ ನನಗೆ ಬೇಡ. ಥರ್ಡ್ ಕ್ಲಾಸ್ ಜನ.